ಮೇಲೆ ಪ್ರತ್ಯಕ್ಷ ಆಗಿರೋ ಅತಿಲೋಕ ಸುಂದರಿ ಸ್ಟೂಲ್ ಮೇಲೆ ಎಷ್ಟು ಅಂದವ ಕಾಣ್ತಿದ್ದಾಳೆ. ಹೇಗೂ ಸ್ಟೂಲ್ ಮೇಲಿರೋದ್ರಿಂದ ಮುಖದ ಮೇಲೆ ಏನು ಬಿಡೋ ಚಾನ್ಸಸ್ ಇಲ್ಲ. ಇವತ್ ಹೇಗಾದ್ರೂ ಮಾಡಿ ಇವಳು ಮುದ್ದಾದ ಮುಖನ ನಾನ್ ನೋಡೇ ನೋಡ್ತೀನಿ. ಇದೇನಿದು ಇವತ್ತಿಷ್ಟೊಂದು ಕಾನ್ಫಿಡೆನ್ಸು? ಪರವಾಗಿಲ್ಲ, ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ. ಹೇ, ಈ ಕಡೆ ತಿರುಗು ತಿರುಗು, ಕಮಾನ್ ನನ್ನ ಕಡೆ ನೋಡು, ಅಗರಬತ್ತಿ ಕಮಾನ್ ನನ್ನ ಕಡೆ ನೋಡು. ಇವ್ರು ಹೀಗೆ ಅರ್ಥ ಮಾಡ್ಕೊಂಡ್ರ ಹಲೋ, ಸ್ವಲ್ಪ ಸೈಡಿಗೆ ಬನ್ನಿ. ಏ, ಒಂದ್ ನಿಮಿಷ. ಓಹೋ, ನೀವ್ ಇಲ್ಲಿಗೂ ಬಂದ್ಬಿಟ್ರ? ಅಲ್ಲ, ಮಕ್ಕ ಇದ್ದಾಳೆ, ಇವತ್ತು ಏನಾಗುತ್ತೋ. ಅವಳಿಗೇನಾಗುತ್ತೆ? ನೀವ್ ಬಂದ ಕಡೆ ಅಲ್ಲ, ನಮ್ಮ ಅಕ್ಕಂಗ್ ಏನಾರು ಆಗೇ ಆಗುತ್ತೆ ಅಂತ. ಪಾಪ ಅವಳ ಫೀಲಿಂಗ್. ಓ, ಐ ಸಿ. ಅವಳಿಗೇನು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾ? ಏನ್ ಮಾಡ್ಬೇಕು? ಸ್ಟೂಲಿಂದ ಇಳಿಬೇಕು. ಹೌದಾ? ಇಳ್ದು ಈ ಪ್ರಸಾದ ತಿನ್ಬೇಕು. ಯಾರ್ದು? ದೇವ್ರದು. ಅಯ್ಯೋ ದೇವ್ರೆ, ನಾನೇ ಮಾಸ್ಟರ್ ಪೀಸ್ ಅನ್ಕೊಂಡಿದ್ರೆ ಇವ್ ನನಗಿಂತ ದೊಡ್ಡ ಮಾಸ್ಟರ್ ಪೀಸ್. ಪಂಚ್ ಡೈಲಾಗ್ಸ್ ಹೊಡಿತಾನೆ. ತಗೋ, ತಗೊಂಡೋಗ್ ಕೊಡು. ಅಕ್ಕ, ಪ್ರಸಾದ ಎಲ್ಲಿದು? ಅಂಗಡಿಯಿಂದ ತಂದೆ. ನಾವ್ ದೇವಸ್ಥಾನದಲ್ಲಿದ್ರು, ಎಲ್ಲಿದು ಅಂತ ಕೇಳ್ತಿಲ್ಲಕ್ಕ ನೀನು. ಒಬ್ನೇ ತಿಂತಿದ್ದಿದ್ ನೀನು ನನಗೋಸ್ಕರ ತಂದಿದ್ಯಾ ಅಂದ್ರೆ ಆಶ್ಚರ್ಯ ಕಣು ಮಾರುತಿ. ನಿನಗೆ ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನಾನು ತಗೊಂಡ್ ಬಂದೆ. ಪುರೋಹಿತ್ರು ಹೇಳಿದ್ರ? ಅಯ್ಯ, ಅವ್ರಲ್ಲಕ್ಕ. ಪ್ರತಿ ಸಲ ಅವರಿಂದ ನಿನ್ ಮುಖಕ್ಕೆ ಏನಾರು ಒಂದ್ ಆಗ್ತಿತ್ತಲ್ಲ.
ಫೋಟೋದೋನ್ ಕಣು. ಲೈಫ್ ಅಲ್ಲ ಯಾವತ್ತು ಪ್ರಸಾದನ ನೋಡ್ದಿರ ಹಾಗೆ ಕಣ್ ಮಿಟಿಗ್ಸ್ತಾನೆ ನೋಡ್ತಾ ಇದ್ರಲ್ಲ ಇವರು. ಇದನ್ ತಿನ್ಬೋದೇನು? ಈಗ ಮಾಡಿರೋದಿದು. ಹಾಗಲ್ಲ ಕಣು, ಒಂಥರ ನೋಡ್ತಿದ್ದನಲ್ಲ, ದೃಷ್ಟಿ ಏನಾದ್ರೂ ಆಗತ್ತೇನೋ ಅಂತ. ಪ್ರಸಾದ ಕೊಡಕ್ ಹೇಳ್ದವ್ರೆ ದೃಷ್ಟಿ ಹೇಗಾಗ್ತಾರಕ್ಕ? ಮೊದ್ಲು ತಿನ್ನು. ಮಾತಾಡಕ್ ಬಂದ್ರು ಯಾಕೆ ಸೈಲೆಂಟ್ ಮೂಡಕ್ ಹೋಗಿದ್ದಾರೆ? ಪ್ರಸಾದ ಖಾಲಿ ಆಯ್ತಕ್ಕ, ಬಿಟ್ರೆ ಈ ಕಪ್ನು ತಿನ್ಬಿಡ್ತೀಯ ಅನ್ಸುತ್ತೆ. ಅಣ್ಣ, ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಅಲ್ಲಿ ಯಜಮಾನ್ರು ನಿಮ್ ಕಾಯ್ತಿದ್ದಾರೆ. ಯಜಮಾನ್ರು ಕರೀತಿದಾರ ಅಣ್ಣ, ಬನ್ನಿ ಹೋಗೋಣ. ಏ ರಂಗ, ಅಗರ್ಬತಿ ಮುಖನ ಇವತ್ ನಾನು ನೋಡ್ದೆ ಕಣೋ. ನಿಜಾನ? ಎಲ್ಲಣ್ಣ ಆ ಹುಡ್ಗಿ ಯಾರು ಅಂತ ಗೊತ್ತಾಯ್ತಣ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಕ್ಕ ಪ್ರಸಾದ ತಿಂತಿಲ್ಲೋ ನಾನು ನೋಡ್ತಿದ್ದೆ. ಶ್ರೀಯಾ, ಈ ಮಫ್ಲರ್ ಇಟ್ಕೋ, ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ, ಬೇಗ ಬಾ. ಏಯ್, ನಾನ್ ತೋರ್ಸಿದ್ರೆ ಅದ್ ಸರಿ ಇರಲ್ಲ, ನೀನೆ ನೋಡು ಅಲ್ಲಿದ್ದಾಳೆ. ಆ ಹುಡ್ಗನ್ ಪಕ್ಕ ನಿಂತಿದ್ದಾಳೆ ಅವಳು ತಾನೆ? ಹೌದು ಕಣು, ಅದೇ ಮಫ್ಲರ್ ಹಾಕೊಂಡಿದ್ದಾಳಲ್ಲ ಅವಳೆ ತಾನೆ. ಮೆತ್ತ ಮಾತಾಡು. ಓಹೋ, ಈ ಹುಡುಗಿನೇ ನೀವ್ ಇಷ್ಟಪಡ್ತಿರೋದು ಗೊತ್ತಾ ನಿನ್ಗೆ? ಗೊತ್ತಿಲ್ದೆ ಏನಣ್ಣ, ಈವ ಜಾನಕಿರಾಮ್ ಅವ್ರ ಮಗಳು. ಹೆಸರೇನು? ಶ್ರೀಯಾ. ಶ್ರೀಯಾ, ಎಲ್ಲೋ ಸರಿ ಬಾ. ನೀವ್ ಹೀಗ್ ನಾಚ್ಕೊಂಡು ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅನ್ಕೊಬಹುದು ಅಂತ ಈ ಕಡೆ ತಿರ್ಕೊಂಡ್ರೆ ಅವಳಾದ್ರೂ ಎಷ್ಟೊತ್ತು ಅಂತ ಕಾಯ್ತಾಳೆ ಅಣ್ಣ. ಈಗ ಅಲ್ಲಿಂದ ಹೋದ್ಲು, ಪೂಜೆ ಮುಗಿಯೋವರೆಗೂ ಅವರು ದೇವಸ್ಥಾನದಲ್ಲೇ ಇರ್ತಾರೆ, ನಿಮ್ಗಿಷ್ಟ ಬಂದಷ್ಟು ನೋಡ್ಬೋದು. ಈಗ ಬನ್ನಿ ನೀವು. ಇರೋ ರಂಗ, ಇವಾಗ ತಾನೇ ಅವಳ ಮುಖ ನೋಡಿದ್ದೀನಿ,
ನನ್ನ ಫೀಲಿಂಗ್ಸ್ ಕೂಡ ನೇರವಾಗಿ ಇವತ್ತೇ ಇಲ್ಲೇ ಹೇಳಬೇಕು ಅಂತ ಅನಿಸ್ತಾ ಇದೆ. ಏನಣ್ಣ ಅದು? ನಾನು ಶ್ರೀಯಾನ ಲವ್ ಮಾಡ್ತಾ ಇದ್ದೀನಿ ಕಣೋ, ಅವಳನ್ನೇ ಮದ್ವೆ ಕೂಡ ಮಾಡ್ಕೋತೀನಿ ಕಣೋ. ಹಬ್ಬದ ದಿನ ಒಳ್ಳೆ ಸುದ್ದಿ ಹೇಳಿದ್ರಿ ಅಣ್ಣ, ಆದಷ್ಟು ಬೇಗ ನಿಮ್ ಮದ್ವೆ ಆಗುತ್ತೆ ಬಿಡಿ ಅಣ್ಣ. ತಗೋ ನಿನ್ ಮಫ್ಲರ್. ಎಷ್ಟೊತ್ತು ಅಂತ ಇಟ್ಕೊಳ್ಳೋದು? ಎರಡ್ ನಿಮಿಷ ಇಟ್ಕೊಳಕ್ ಆಗಲ್ವಾ? ಆದ್ರೂ ಇದ್ ನೋಡಕ್ಕೆ ಹುಡುಗರ್ ಮಫ್ಲರ್ ತರ ಇದೆಯಲ್ಲೋ. ಹುಡುಗಂದ್ಯಾಕ? ಯಾರ್ದು? ವೈದ್ಯ ಹೇಕನ್ ಗಂಡಂದು. ಇವಳು ಹೀಗೆ ಹೇಳ್ಬೇಕಕ್ಕ? ನಿನ್ ಜಾಸ್ತಿ ಆಯ್ತು ಕಣೋ, ಅಜ್ಜಿಗ್ ಹೇಳ್ತೀನ್ ಬಾ. ಅಕ್ಕ ಅಕ್ಕ ನೋವ್ತಾ ಇದೆ, ಪ್ಲೀಸ್ ಬಿಡಕ್ಕ, ಅಕ್ಕ ಪ್ಲೀಸ್. ಹೌದು, ಇದು ಆ ಫೋಟೋ ಅವ್ರದಲ್ವಾ? ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ರೆ ನನಗ್ ನೆಮ್ಮದಿ. ಹೇ ಶ್ರೀಯಾ, ಓ ನೀವಾ? ಸಾರಿ, ಪರವಾಗಿಲ್ಲ ಬಿಡಿ. ನಿಮ್ ತಂಗಿ ಅಲ್ಲಿ? ಅಯ್ಯೋ, ಯಾಕೆ, ಏನಾಯ್ತು? ಅಯ್ಯೋ ಕಮಾನ್, ಏನಾಯ್ತು? ನಾನ್ ಮರ್ತೋದ್ರ? ನಿಮ್ ಸಿಸ್ಟರ್ ಫ್ರೆಂಡ್ ನಾನು. ಅಯ್ಯೋ ಗೊತ್ತಾಗ್ಲಿಲ್ವಾ? ಅಯ್ಯೋ ನೆನ್ಪ್ ಮಾಡ್ಕೊಳ್ಳಿ, ಡ್ಯಾನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಲ್ಲ. ಅಯ್ಯೋ ಇಷ್ಟ ಬೇಗ ಮರ್ತು ಹೋದ್ರ ನನ್ನ? ಅಯ್ಯೋ ಲಂಕೇಶ್, ನಿಮ್ ತಂಗಿ ಅಲ್ಲಿ, ಹೇಳಿ, ನಿಮ್ನ ಕೇಳಿದ್ದು ಹೇಳಿ. ಅಯ್ಯೋ ಹೇಳ್ರಿ ಹೇಳಿ. ಅಮ್ಮಾಯಕ ಹುಡುಗಿ ಅವಳು ಏನು ಮಾಡಲ್ಲ ಅಂತ ಅವಳನ್ನೇನಾದ್ರು ಮುಟ್ಟಕ್ ಹೋದ್ರೆ ನನ್ನಂತವ್ರು ನೋಡ್ಕೊಂಡು ಸುಮ್ಮನೆ ಇರಲ್ಲ. ನಿನ್ನಲ್ಲಿ ಯಾವ ಸಂಸ್ಕಾರ ಇಲ್ಲದೆ ಹೋದ್ರು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ ಕಲಿ. ಕೇಳೋರಿಲ್ಲ ಅಂತ ನಿನ್ನಂತವ್ರು ಏನಾದ್ರು ಅಡ್ವಾಂಟೇಜ್ ತಗೊಳಕ್ ಹೋದ್ರೆ ಓಡಾಡೋದಕ್ಕೆ ಕೈ ಕಾಲಿರೋದಿಲ್ಲ. ಸಾರಿ ಬ್ರೋ. ನಿಮ್ ಮಫ್ಲರ್ ಅಲ್ಲಿ ಗೊತ್ತಿಲ್ಲದೆ ಅವತ್ತು ನನ್ ಮುಖ ಒರೆಸ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ಪರಿಚಯ ಇರೋರ್ ಹಾಗೆ ಬಂದು ನನ್ ಕೈ ಹಿಡಿದು ಎಳ್ದವ್ರಿಗೆ ನೀವ್ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ನಿಮಗ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ಮತ್ತೆ ನಿಮ್ ಋಣದಲ್ಲಿದ್ದೀನಿ. ಈ ಜನ್ಮದ ಋಣ ಅಲ್ಲ, ನೂರಾರು ಜನ್ಮದ ಋಣ ಅನ್ಕೋತೀನಿ. ಹಾಗಂದ್ರೆ ಆದಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ. ಸರಿ, ಅಪ್ಪ ನನಗೋಸ್ಕರ ಕಾಯ್ತಿರ್ತಾರೆ, ನಾನು ಬರ್ತೀನಿ. ದೇವರಿಗೆ ಪ್ರಸಾದ ತಂದಿದ್ದೀರಾ? ತಂದಿದ್ದೀವಿ ಪುರೋಹಿತರೆ. ಕೌಸಲ್ಯ, ಸೊಸೆಗೆ ಮಾಡಕ್ ಹೇಳಿದ್ದೆ ರೀ. ಊರ್ಮಿಳಾ, ಹೋಗಿ ಪ್ರಸಾದ ಕೊಡು. ಸರಿ ಅತ್ತೆ. ಬಿ
ಬಿಸಿಯಾಗಿದ್ದಾಗಲೇ ಮೊಸರು ಹಾಕಿದ್ದೀರಿ ಅನ್ಸತ್ತೆ. ಹಳಸೋಗಿದೆ, ಇದು ಮಡಿಗೆ ಬರೋದಿಲ್ಲ. ಪ್ರಸಾದನೂ ಉಪಯೋಗಕ್ಕೆ ಬರಲ್ವಾ ಪುರೋಹಿತ್ರೆ? ಬೇಜಾರು ಮಾಡ್ಕೋಬೇಡಿ ಅಮ್ಮ, ಈ ರೀತಿ ಆಗೋದೆಲ್ಲ ಸಹಜ ತಾಯಿ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡೆ, ಬಿಸಿಲಿಗೆ ಹಾಳಾಗಿರ್ಬೇಕು. ನನ್ ಜೀವನ ಹಾಳಾಗಿರೋದ್ರ ಬಗ್ಗೆ ಮಾತ್ರ ಹೇಳಲ್ಲ, ಹೇಳಿದ್ರೆ ಮರ್ಯಾದೆ ಹೋಗುತ್ತಲ್ಲ. ಊರ್ಮಿಳಾ, ದೇವಸ್ಥಾನದಲ್ಲಿದ್ಯಾ? ಮಾತಲ್ಲಿ ಹಿಡ್ತಾ ಇರ್ಲಿ. ಪಾಪ ದೊಡ್ಡಮ್ಮ, ಶ್ರಮದಿಂದ ಬೆವರು ಸುರಿಸಿ ಊರ್ಮಿಳಾ ಕಷ್ಟಪಟ್ಟು ಮಾಡಿದ ಪ್ರಸಾದ ಈ ಬಿಸಿಲಿಗೆ ಹಾಳಾಗಿ ಹೋಗಿದೆ. ಮನೇಲಿ ಆರಾಮಾಗಿ ಕೂತ್ಕೊಂಡು ತಿನ್ನೋರ್ಗೆ ರುಚಿ ಹಾಕ್ಬೇಕು ಹೀಗ್ ಬೇಕು ಅಂತ ಅನ್ಸುತ್ತೆ, ಆದ್ರೆ ಅಡಿಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಮಾತ್ರ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ. ನೀನೇ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ, ಬೇರೆಯವ್ರಿಗೆ ಏನ್ ಹೇಳ್ತೀಯ? ಸುಮ್ನೆ ಇರು. ಏ ಮಾರುತಿ, ಏನು ಇಲ್ಬಾ? ಹಾ, ದೇವ್ರ ಹತ್ರಕ್ಕೆ ನನಗ್ ಹೋಗಕ್ ಬಿಡಲ್ಲ ಅವರು. ನಾನ್ ಮಾಡಿರೋ ಪ್ರಸಾದನ ಅವರು ಕೊಟ್ಬಿಡು. ಸರಿ ಅಕ್ಕ. ಪುರೋಹಿತ್ರೆ, ನಮ್ಮ ಅಕ್ಕ ಮಾಡಿರೋ ಪ್ರಸಾದ. ಇದು ಸರಿಯಾಗಿದೆ. ನೀನ್ ಯಾವಾಗ ಮಾಡಿದ್ಯ? ನಾನಲ್ಲ, ವೈದೇಹಿ ಅಕ್ಕ ಮಾಡಿದ್ದಂತೆ. ಅಮ್ಮ, ವೈದೇಹಿನ ದೇವರಿಂದ ದೂರ ಇಡಬಹುದು, ಆದ್ರೆ ಅವಳು ಭಕ್ತಿನಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಮೊದ್ಲು ನೀನು ಪೂಜೆ ನೋಡು. ದೇವಾಶ್, ಇಲ್ ಬಾ. ಅಯ್ಯ ಅಮ್ಮ, ಇರ್ಲಿ ಬಿಡಮ್ಮ.